ಹಾ ಮಾ ಚಿಕ್ಕಪ್ಪ ಮಿಸ್ಸಿಂಗ್ ಅಂತ ನಮಗೆ ಗೊತ್ತಾಯ್ತು ನೀನಲ್ಲಿ ತುಂಬಾ ಟೆನ್ಸ್ಡ್ ಆಗಿರ್ತೀಯ ಅಂತಾನೂ ನಮಗೆ ಗೊತ್ತು ಪ್ರಭಾಕರ್ ಅಷ್ಟೇ ಅಲ್ಲ ಮಿಥುನ್ ಕವಿತಾ ಕೂಡ ಮನೆಗೆ ಬಂದಿಲ್ಲ ಎಲ್ಲಿಗೆ ಹೋಗಿದಾಳೆ ಏನಾಗಿದೆ ಒಂದು ಗೊತ್ತಿಲ್ಲ ಫೋನ್ಗೂ ಸಿಗ್ತಾ ಇಲ್ಲ ಅವಳು ಒಂದು ಕಡೆ ಪ್ರಭಾಕರ್ ಇನ್ನೊಂದು ಕಡೆ ಕವಿತಾ ಇದ್ರ ಮಧ್ಯೆ ನಾನು ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮಿಥುನ್ ನಿನಗೇನ್ ಅನ್ಸುತ್ತೆ ಮಿಥುನ್ ಕವಿತಾ ಆರಾಮಾಗಿರ್ತಾಳಲ್ವಾ ಅವಳಿಗೆ ಏನು ಆಗಿರಲ್ಲ ಅಲ್ವಾ ತೊಂದ್ರೆ ಕ್ರಿಯೇಟ್ ಮಾಡಿದಳೆ ಅವಳು ಅವಳಿಗೆ ಏನು ತೊಂದ್ರೆ ಆಗುತ್ತೆ ಏನಂದೆ ಸರಿ ಕೇಳಿಸ್ಲಿಲ್ಲ ಏನಿಲ್ಲ ಅಮ್ಮ ಕವಿತಾಗೆ ಏನು ಆಗಿರಕ್ಕೆ ಚಾನ್ಸ್ ಇಲ್ಲ ಯಾರಿಗೇನೇ ಆದರೂ ಅವಳು ಆರಾಮಾಗಿ ಇರ್ತಾಳೆ ಏನು ಹೇಳ್ತಾ ಇದೀಯ ಮಿಥುನ್ ಏನು ನಿನ್ನ ಮಾತಿನ ಅರ್ಥ ಅಮ್ಮ ಕವಿತಾ ಆಗಿರಲಿ ಬೇರೆ ಯಾರೇ ಆಗಿರಲಿ ಸದ್ಯಕ್ಕೆ ಯಾರನ್ನು ನಂಬೋ ಸ್ಥಿತಿಯಲ್ಲಿ ನಾನಿಲ್ಲ ನಾವು ನೋಡೋದು ಯಾವುದೂ ನಿಜ ಆಗಿರಲ್ಲಮ್ಮ ನಿಜ ಬೇರೆನೇ ಇರುತ್ತೆ ಹೆಚ್ಚು ಕಮ್ಮಿ ನನ್ನ ಮನಸ್ಥಿತಿನೂ ಹಾಗೆ ಆಗಿದೆ ಮಿಥುನ್ ಮನೆಯಲ್ಲಿ ಮಾತ್ರ ಅಲ್ಲ ಆಫೀಸಲ್ಲೂ ಒಂದು ಸಮಸ್ಯೆ ಆಗಿದೆ ನನಗೆ ಎಲ್ಲಿ ಯಾವುದನ್ನು ಸರಿ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೋ ಏನು ಆಫೀಸಲ್ಲಿ ಪ್ರಾಬ್ಲಮ್ ಆಗಿದೆಯಾ ಏನಾಯ್ತಮ್ಮ ಅದು ಫೋನಲ್ಲಿ ಮಾತಾಡೋದು ಬೇಡ ನೀನೇನು ಗಾಬರಿ ಪಟ್ಕೊಳ್ಳೋಂಥದ್ದಲ್ಲ ಚಿಂತೆ ಮಾಡಬೇಡ ನೀನು ನಿನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬಾ ನಿಧಾನಕ್ಕೆಲ್ಲ ಮಾತಾಡೋಣ ಇಲ್ಲಮ್ಮ ಅದೇನು ಅಂತ ಈಗಲೇ ಹೇಳು ಪ್ಲೀಸ್ ನಾನು ಅದನ್ನು ತಿಳ್ಕೋಬೇಕು ಇಲ್ಲ ಅಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ ನಾನು ಮನೆಗೆ ವಾಪಸ್ ಬರೋವರೆಗೂ ಅದರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ ಪರವಾಗಿಲ್ಲ ಮಿಥುನ್ ನೀನು ಅಮ್ಮ ಪ್ಲೀಸ್ ಅದೇನು ಅಂತ ಈಗಲೇ ಹೇಳು ನಾನು ತಿಳ್ಕೋಬೇಕು ಅದು ಮಿಥುನ್ ಹಿಂದೆ ಒಂದ್ಸಲ ಕವಿತಾ ಮಾಡಿದ್ಲಲ್ಲ ಅದೇ ತರ ಕಂಪನಿ ಫಂಡ್ಸ್ ನ ಯಾರೋ ಮಿಸ್ ಯೂಸ್ ಮಾಡಿದ್ದಾರೆ ಕವಿತನ್ನ ಈಗಾಗಲೇ ನಾವು ಕಂಪನಿಯಿಂದ ಆಚೆ ಹಾಕಿದ್ದೀವಿ ಹಾಗಾಗಿ ಕಂಪನಿ ಮೇಲೆ ಅವಳಿಗೆ ಯಾವ ರೈಟ್ಸು ಇರೋದಿಲ್ಲ ಆದರೂ ಈ ರೀತಿ ಆಗಿದೆ ಅಂದರೆ ಯಾರು ಮಾಡಿರೋಕ್ಕೆ ಸಾಧ್ಯ ಇದನ್ನ ನನಗಂತೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಮಿಥುನ್ ಯಾರನ್ನು ನಂಬೋದು ಯಾರನ್ನು ಬಿಡೋದು ಏನು ಗೊತ್ತಾಗ್ತಾ ಇಲ್ಲ ಕಣೋ ನೀನೇನು ವರಿ ಮಾಡ್ಕೋಬೇಡಮ್ಮ ಅದೇನೇ ಇದ್ರು ನಾನು ನೋಡ್ಕೋತೀನಿ ಆಗಲೇ ನೀನು ಹೇಳ್ದಂಗೆ ನಾವಿಬ್ಬರು ವಾಪಸ್ ಬಂದಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಸರಿ ನೀನು ಯಾವಾಗ ಬರ್ತೀಯ ಕಾರ್ ರೆಡಿ ಮಾಡಿಸ್ಕೊಂಡು ನಾಳೆನೇ ಬರ್ತೀವಮ್ಮ ಸರಿ ಹುಷಾರು